ಹಾಯ್ ಫ್ರೆಂಡ್ಸ್ ಮೈ ಅಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾಶರಣ್ ಫ್ರೆಂಡ್ಸ್ ಚಿಕ್ಕವರಿಂದ ದೊಡ್ಡವರವರೆಗೂ ಅವರ ಜೀವನದಲ್ಲಿ ಒಂದು ಸಲನಾದರೂ ಹಲ್ಲು ನೋವಿನ ಸಮಸ್ಯೆಯಿಂದ ಬಾಧೆ ಪಡ್ತಾ ಇರ್ತಾರೆ ಇನ್ನು ಮಕ್ಕಳಿಗಾದರೆ ಹಲ್ಲುಗಳು ಬರುವ ಸಮಯದಲ್ಲಿ ಅಥವಾ ಜ್ಞಾನದ ಹಲ್ಲು ಬರುವ ಸಮಯದಲ್ಲಿ ಈ ಹಲ್ಲಿನ ನೋವಿನ ಸಮಸ್ಯೆ ಅನ್ನೋದು ಕಾಡ್ತಾ ಇರತ್ತೆ ಇನ್ನು ಕೆಲವರಿಗಾದ್ರೆ ಹಲ್ಲು ಹುಳುಕಾಗುವುದು ಬಾಯಲ್ಲಿ ಇನ್ಫೆಕ್ಷನ್ ಆಗಲಿ ಅಥವಾ ಒಸಡುಗಳ ನೋವು ಈ ರೀತಿ ಕೆಲವೊಂದು ಕಾರಣಗಳಿಂದ ಕೂಡ ಹಲ್ಲು ನೋವಿನ ಸಮಸ್ಯೆ ಅನ್ನೋದು ಬರುತ್ತೆ ಆದರೆ ಒಂದು ಸಲ ಈ ರೀತಿ ಹಲ್ಲು ನೋವು ಬಂದರೆ ಅದು ತಕ್ಷಣಕ್ಕೆ ಕಡಿಮೆ ಆಗೋದಿಲ್ಲ ಈ ರೀತಿಯಾದಂಥ ಸಮಯದಲ್ಲಿ ಕೆಲವರು ಡಾಕ್ಟರ್ಸ್ ಹತ್ರ ಕೂಡ ಹೋಗ್ತಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕೆಲವರು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ ಈ ರೀತಿಯಾದಂತ ಸಮಯದಲ್ಲಿ ಇವತ್ತು ನಾನು ಹೇಳುವಂತ ಹೋಮ್ ರೆಮಿಡಿಯನ್ನ ನೀವು ಫಾಲೋ ಮಾಡಿದ್ರೆ ಕೆಲವು ನಿಮಿಷಗಳಲ್ಲೇ ನಿಮ್ಮ ಹಲ್ಲು ನೋವು ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಈ ರೆಮಿಡಿನ ತಯಾರಿಸ್ಕೊಳ್ಳೋದು ಕೂಡ ತುಂಬಾನೇ ಸುಲಭವಾಗಿರುತ್ತೆ ಬನ್ನಿ ಈ ರೆಮಿಡಿನ ಹೇಗೆ ತಯಾರಿಸೋದು ಅಂತ ನೋಡೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿ ಹಲ್ಲು ನೋವಿನ ಸಮಸ್ಯೆಯಿಂದ ಬಾಧೆ ಪಡ್ತಾ ಇದ್ರಾ ಈ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಹಾಗಾದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಈ ರೆಮಿಡಿಗೋಸ್ಕರ ನಮಗೆ ಬೇಕಾಗಿರುವಂಥದ್ದು ಒಂದು ಗ್ಲಾಸ್ನಷ್ಟು ನಾರ್ಮಲ್ ವಾಟರ್ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಪಟಿಕ ಇದು ಪಟಿಕ ಬೆಲ್ಲ ಅಲ್ಲ ಪಟಿಕಾ ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಈ ಪಟಿಕನ ಒಂದು ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ನಷ್ಟು ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಈ ನೀರಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಥವಾ ನೀವು ಪಟಿಕ ಪುಡಿನ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆಯಷ್ಟು ನೀರಿನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಈ ರೀತಿ ಒಂದು ಮೂವತ್ತು ಸೆಕೆಂಡ್ ಹಾಗೆ ಬಿಡಿ ನೀರಿನಲ್ಲಿ ಈಗ ನೋಡ್ತಾ ಇದ್ದೀರಲ್ವ ಒಂದು ಮೂವತ್ತು ಸೆಕೆಂಡ್ಸ್ ಆದ್ಮೇಲೆ ನೀರಿನ ಬಣ್ಣ ಚೇಂಜ್ ಆಗಿದೆ ಅವಾಗ ಈ ಪಟಿಕನ ಸೈಡ್ಗೆ ತೆಗೆದಿಡಿ ಇದನ್ನ ಬೀಸಾಡೋ ಅವಶ್ಯಕತೆ ಇಲ್ಲ ಇದನ್ನ ಸ್ಟೋರ್ ಮಾಡಿಕೊಂಡು ಹತ್ತು ದಿವಸದವರೆಗೂ ಮತ್ತೆ ಮತ್ತೆ ಯೂಸ್ ಮಾಡ್ಕೋಬೋದು ಆದ್ರೆ ಈ ನೀರನ್ನ ನೀವು ಹೇಗೆ ಉಪಯೋಗಿಸ್ಕೊಬೇಕು ಅಂದ್ರೆ ಇದು ನಿಮ್ಮ ಬಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮುಕ್ಕಳಿಸಬೇಕು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ನಷ್ಟು ಈ ನೀರನ್ನ ಬಾಯಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸಿ ನಂತರ ಆ ನೀರನ್ನು ಉಗಿಬೇಕು ಅದನ್ನು ನುಂಗಬಾರದು ಈ ರೀತಿಯಾಗಿ ಒಂದು ಎರಡು ಮೂರು ಸಲ ಮಾಡಬೇಕು ಅಂದರೆ ಈ ಒಂದು ಗ್ಲಾಸ್ ನೀರು ಖಾಲಿಯಾಗುವಷ್ಟುವರೆಗೂ ಒಂದು ಮೂರು ಸಲ ಆದರೂ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ ಮುಖ್ಯವಾಗಿ ನೀವು ಈ ನೀರನ್ನು ಹಾಕಿ ಮುಕ್ಕಳಿಸೋದ್ರಿಂದ ನಿಮ್ಮ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾ ಅನ್ನೋದು ನಾಶನವಾಗಿ ನಿಮ್ಮ ಹಲ್ಲುಗಳ ಸಮಸ್ಯೆ ಆಗಿರಬಹುದು ಹಾಗೆ ಹಲ್ಲು ನೋವನ್ನು ಸಹ ಕಡಿಮೆ ಮಾಡುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಪಟಿಕದಲ್ಲಿರುವಂಥ ಆ್ಯಂಟಿಸೆಪ್ಟಿಕ್ ಗುಣಗಳು ಬಾಯಲ್ಲಿರುವಂಥ ಇನ್ಫೆಕ್ಷನ್ಸ್ ಆಗಲಿ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲಿಕ್ಕೆ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ ಈ ರೀತಿಯಾಗಿ ಈ ನೀರನ್ನು ಉಪಯೋಗಿಸೋದ್ರಿಂದ ನಿಮಿಷಗಳಲ್ಲೇ ನಿಮ್ಮ ಹಲ್ಲು ನೋವನ್ನೋದು ಕೂಡ ಕಡಿಮೆ ಆಗಿಬಿಡತ್ತೆ ನಿಮಗೆ ಹಲ್ಲು ನೋವಿನ ಸಮಸ್ಯೆ ತುಂಬ ಜಾಸ್ತಿ ಇರೋದಾಯಿತು ಅಂದರೆ ಎರಡರಿಂದ ಮೂರು ದಿವಸದವರೆಗೂ ಈ ರೆಮಿಡಿನ ಕಂಟಿನ್ಯೂ ಆಗಿ ಫಾಲೋ ಮಾಡಿ ಮತ್ತೆ ಈ ಪಟಿಕನ ಯೂಸ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಬರುತ್ತಾ ಅನ್ಸ್ಬೋದು ಪಟಿಕನ ಉಪಯೋಗಿಸೋದ್ರಿಂದ ಏನೂ ಆಗೋದಿಲ್ಲ ಇದನ್ನು ಆಯುರ್ವೇದದಲ್ಲಿಯೂ ಸಹ ಉಪಯೋಗಿಸ್ತಾ ಬರ್ತಾ ಇದ್ದಾರೆ ನೀವು ಕೇವಲ ಹಲ್ಲು ನೋವು ಸಮಸ್ಯೆ ಬಂದಾಗ ಮಾತ್ರ ಈ ರೀತಿ ಮಾಡೋದಲ್ಲ ಪ್ರತಿ ಹತ್ತು ದಿವಸಕ್ಕೆ ಒಂದು ಸಲನಾದರೂ ಈ ರೀತಿ ಈ ನೀರಿನಿಂದ ಮುಕ್ಕಳಿಸಿಕೊಂಡಾಗ ಬಾಯಲ್ಲಿ ಬರುವಂಥ ದುರ್ವಾಸನೆಯನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೋಬೋದು ಫ್ರೆಂಡ್ಸ್ ನಿಮಗೆ ಹಲ್ಲು ನೋವು ಬಂದಾಗ ಈ ರೀತಿ ಎರಡರಿಂದ ಮೂರು ದಿವಸ ಟ್ರೈ ಮಾಡಿ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನೀವು ಡಾಕ್ಟರನ್ನು ಸಂಪರ್ಕಿಸೋದು ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಕೆಲವೇ ನಿಮಿಷಗಳಲ್ಲಿ ಹಲ್ಲು ನೋವಿನ ಸಮಸ್ಯೆಯನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಿಮಗೆ ಈ ರೆಮಿಡಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದಲ್ಲಿ ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವೀಡಿಯೋಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್